ಸ್ಪೈಡರ್ ಲೇಕ್ ಸ್ನೇಕ್. ಮನುಷ್ಯ ಪ್ರಕೃತಿಗೆ ವಿರುದ್ಧವಾಗಿ ಎರಡು ಜಾತಿ ಜೀವಿಗಳನ್ನ ಡಿಎನ್ಎವನ್ನ ಸೇರಿಸಿ ಎಷ್ಟೋ ಹೈಬ್ರಿಡ್ ಜಾತಿಗಳನ್ನ ಸೃಷ್ಟಿಸಿದ್ದಾನೆ. ಈ ರೀತಿ ಎರಡು ರೀತಿಯ ಜೀವಿಗಳ ಡಿಎನ್ಎವನ್ನ ಸೇರಿಸಿ ಹೊಸ ಜೀವಿಗಳನ್ನ ಸೃಷ್ಟಿಸುವುದು ಎಷ್ಟರವರೆಗೆ ನ್ಯಾಯವೋ ಅದು ಸೈಂಟಿಸ್ಟ್ಗಳಿಗೆ ತಿಳಿಯಬೇಕು. ಆದರೆ ಈ ಹಾವು ಮಾತ್ರ ನೋಡುವುದಕ್ಕೆ ಸಲೀಡೋ ಮತ್ತು ಹಾವನ್ನು ಸೇರಿಸಿ ಈ ಪ್ರಕೃತಿ ಒಂದು ವಿಚಿತ್ರ ಜೀವಿಯನ್ನು ಸೃಷ್ಟಿಸಿದೆಯೋ ಅನ್ನಿಸುತ್ತೆ. ಇದನ್ನ ಸ್ಪೈಡರ್ ಟೆಲ್ ಸ್ನೇಕ್ ಅಂತ ಕರೀತಾರೆ, ಅಂದರೆ ಸ್ಪೈಡರ್ ಬಾಲವನ್ನು ಹೊಂದಿರುವ ಹಾವು ಅಂತ ಕರೀತಾರೆ. ಇದು ತನ್ನ ಬಾಲವನ್ನ ಅಲುಗಾಡಿಸುವ ವಿಧಾನವನ್ನ ನೋಡಿದರೆ ಅದು ಇನ್ನೊಂದು ಪ್ರಾಣಿಯೇನೋ ಅನಿಸುತ್ತೆ. ಇದು ಬಾಲವನ್ನ ಆ ರೀತಿ ಅಲುಗಾಡಿಸುವುದರಿಂದ ಪಕ್ಷಿಗಳಿಗೆ ಇದೊಂದು ಸ್ಪೈಡರ್ ಅಂತ ಅನಿಸುತ್ತೆ. ಒಂದು ವೇಳೆ ಯಾವುದಾದರೂ ಪಕ್ಷಿ ಸ್ಪೈಡರ್ ಅಂತ ಇದನ್ನ ತಿನ್ನಲು ಬಂದ ತಕ್ಷಣ ಆ ಹಾವು ಅದರ ಬಾಯಿಯಿಂದ ಆ ಪಕ್ಷಿಯನ್ನ ಹಿಡಿದು ನುಂಗಿಬಿಡುತ್ತೆ. ಈ ವಿಧವಾಗಿ ಬೇಟೆಯಾಡಲು ಬಂದ ಪಕ್ಷಿಯ ಕೊನೆಗೆ ಈ ಹಾವಿಗೆ ಆಹಾರವಾಗಿಬಿಡುತ್ತೆ. ಲಂಗಾಹ ಸ್ನೇಕ್. ಗಿಡಗಳ ಎಲೆಗಳನ್ನ ನೋಡಿ ಅವು ಯಾವ ಗಿಡಗಳೆಂದು ನಾವು ಹೇಳುತ್ತೇವೆ, ಆದರೆ ಪ್ರಕೃತಿ ಒಂದು ಹಾವಿಗೆ ಎಲೆಯ ರೀತಿ ಕಾಣುವ ಮುಖವನ್ನ ನೀಡಿದೆ. ಅದರಿಂದಲೇ ಇದನ್ನ ಲಂಗಾಹ ಸ್ನೇಕ್ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದನ್ನ ಲಿಪ್ಡೋ ಸ್ನೇಕ್ ಅಂತಾನೂ ಕರೀತಾರೆ, ಅಂದರೆ ಎಲೆಯಂತಿರುವ ಮೂಗನ್ನು ಹೊಂದಿರುವ ಹಾವು ಅಂತ ಅರ್ಥ ಬರುತ್ತೆ. ಗೋಧಿ ಬಣ್ಣದಲ್ಲಿರುವ ಈ ಹಾವು ಗಿಡಗಳ ಮೇಲೆ ಇರುವುದಕ್ಕೆ ತುಂಬಾ ಇಷ್ಟಪಡುತ್ತೆ. ಬಲ್ಲಿಗಳು ಮತ್ತು ಊಸರವಳ್ಳಿಗಳು ಇದಕ್ಕೆ ಇಷ್ಟವಾದ ಆಹಾರಗಳಾಗಿರುತ್ತೆ. ಈ ಹಾವು ಬಹಳಷ್ಟು ಶಾಂತಿ ಸ್ವಭಾವವನ್ನ ಹೊಂದಿರುತ್ತೆ. ಯಾರಾದರೂ ಸರಿ ಇದನ್ನ ಕೆಣಕಿದರೆ ಮಾತ್ರ ಇದು ಸುಮ್ಮನೆ ಇರೋದಿಲ್ಲ. ಒಂದು ವೇಳೆ ಈ ಹಾವು ಯಾರನ್ನಾದರೂ ಕಚ್ಚಿದರೆ ಭಯ ಪಡುವ ಅವಶ್ಯಕತೆ ಇಲ್ಲ, ಆ ವ್ಯಕ್ತಿ ಸ್ವಲ್ಪ ನೋವನ್ನ ಅನುಭವಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪ್ರಾಣಕ್ಕೆ ಯಾವುದೇ ಅಪಾಯವಿರುವುದಿಲ್ಲ. ಬ್ರಾಹ್ಮಿಣಿ ಬೈಂಡ್ ಸ್ನೇಕ್. ಸಾಧಾರಣವಾಗಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಕಂಡುಬರುವ ಈ ಜಾತಿಯ ಹಾವಿಗೆ ಕಣ್ಣುಗಳು ಕಾಣುವುದಿಲ್ಲ. ಇದು ಭೂಮಿಯೊಳಗೆ ತನ್ನ ನಿವಾಸವನ್ನ ಏರ್ಪಾಟು ಮಾಡಿಕೊಂಡಿರುತ್ತೆ. ಇದರ ಶಾರೀರಿಕ ಆಕಾರ ಮುಂದೆಯಿಂದ ಹಿಂದೆಯವರೆಗೂ ಒಂದೇ ರೀತಿ ಇರುತ್ತೆ. ಇದರಿಂದ ಇದರ ಬಾಯಿ ಎಲ್ಲಿದೆ ಅಂತ ಗುರುತಿಸುವುದು ತುಂಬಾನೇ ಕಷ್ಟ. ಆದ್ದರಿಂದಲೇ ಬಹಳಷ್ಟು ಜನ ಇದನ್ನ ಎರೆಹುಳ ಎಂದು ಕಲ್ಪಿಸಿಕೊಳ್ತಾರೆ. ಆಶ್ಚರ್ಯಕರವಾದ ವಿಷಯವೇನೆಂದರೆ ಈ ಹಾವುಗಳಲ್ಲಿ ಗಂಡು ಜಾತಿಯ ಹಾವುಗಳನ್ನ ಇದುವರೆಗೂ ಕಂಡು ಹಿಡಿಯಲಾಗಲಿಲ್ಲವಂತೆ. ಇವುಗಳಿಗೆ ಮಕ್ಕಳು ಹೇಗೆ ಹುಟ್ಟುತ್ತವೆ ಎಂದು, ಇವುಗಳ ಜಾತಿ ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಎನ್ನುವುದು ಸಹ ಇವತ್ತಿಗೂ ಒಂದು ಮಿಸ್ಟರಿಯಾಗಿ ಉಳಿದಿದೆ ಅಂತ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮೂರು ವಿಚಿತ್ರವಾದಂತಹ ಹಾವುಗಳ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.